ಸಿಲಿಕಾನ್ ಸಿಟಿ ಬೆಂಗಳೂರಿನ ವಿಚಾರಕ್ಕೆ ಬರೋದಾದ್ರೆ ಬೆಂಗಳೂರಿನಲ್ಲಿ ಅನ್ಲಾಕ್ 3ನೇ ಹಂತ ಹೇಗಿರುತ್ತೆ, ಯಾವುದಕ್ಕೆಲ್ಲ ವಿನಾಯಿತಿ? ಅನ್ಲಾಕ್ 3ರಲ್ಲಿ ಥಿಯೇಟರ್ಗಳ ಬಾಗಿಲು ತೆರೆಯೋದು ಡೌಟ್ಫುಲ್ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಮೊದಲ ಹಂತದಲ್ಲಿ ಷರತ್ತಿನೊಂದಿಗೆ ಶಾಪಿಂಗ್ ಮಾಲ್ಗೆ ಅವಕಾಶ, ಆ ಬಳಿಕ ಥಿಯೇಟರ್ಗಳಿಗೆ ಅನುಮತಿ ಕೊಡ್ತೇವೆ ಎಂದಿದ್ದಾರೆ ಗೌರವ್ ಗುಪ್ತಾ. ವಿವಿ ಕಮಿಷನರ್ ಗೌರವ್ ಗುಪ್ತಾ ಹೇಳಿಕೆ ಇದು. 3ನೇ ಹಂತದ ಅನ್ಲಾಕ್ನಲ್ಲಿ ಥಿಯೇಟರ್ ಅನ್ಲಾಕ್ ಆಗುವಂತ ಚಾನ್ಸಸ್ ಇಲ್ಲ. ಯಾಕಂದ್ರೆ ಮೊದಲ ಹಂತದಲ್ಲಿ ಷರತ್ತಿನೊಂದಿಗೆ ಶಾಪಿಂಗ್ ಮಾಲ್ಗೆ ಅವಕಾಶ, ಆ ಬಳಿಕವಷ್ಟೇ ಥಿಯೇಟರ್ಗಳಿಗೆ ಅನುಮತಿ ಕೊಡ್ತೇವೆ ಅಂತಿದ್ದಾರೆ ಗೌರವ್ ಗುಪ್ತಾ. ಇನ್ನು ಮಾರ್ಕೆಟ್ನ ವಿಚಾರಕ್ಕೆ ಬರೋದಾದ್ರೆ ಕೆಆರ್ ಮಾರ್ಕೆಟ್ನಲ್ಲಿ ಹೊರಾಂಗಣ ವ್ಯಾಪಾರಕ್ಕೆ ಮಾತ್ರ ಅವಕಾಶ, ಮಳಿಗೆಗಳ ವ್ಯಾಪಾರಕ್ಕೆ ಅನುಮತಿ ಕೊಡೋ ಬಗ್ಗೆ ಚಿಂತನೆ ನಡೆಸಿಲ್ಲ ಅಂದಿದ್ದಾರೆ ಗೌರವ್ ಗುಪ್ತಾ. ಅದರಲ್ಲಿ ಇರ್ತಕ್ಕಂತಹ ಈಗ ತಮಗೆ ಗೊತ್ತಿರುವ ಹಾಗೆ ಮಾರ್ಕೆಟ್ನಲ್ಲಿ ಇರ್ತಕ್ಕಂತಹ ಈ ಬಿಲ್ಡಿಂಗ್ನಲ್ಲಿ ಇರ್ತಕ್ಕಂತಹ ಅಪ್ಪರ್ ಬೇಸ್ಮೆಂಟು, ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ನಲ್ಲಿ ಇರ್ತಕ್ಕಂತಹ ವ್ಯಾಪಾರಿಗಳು ಇದ್ದಾರೆ. ಅದನ್ನು ಈಗ ಸದ್ಯಕ್ಕೆ ನಾವು ನಿಷೇಧಿಸಿದ್ದೀವಿ, ಅದನ್ನು ನಾವು ಅನುವು ಮಾಡಿಕೊಡ್ತಾ ಇಲ್ಲ. ಅದ್ರ ಜೊತೆಗೆ ಇನ್ನು ಕೆಲವು ಈ ಚೆಕ್ಪೇಟ್ಗೆ ಫೇಸ್ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಕೆಲವು ಅಂಗಡಿಗಳನ್ನು ಈಗ ಸದ್ಯಕ್ಕೆ ನಾವು ಅದನ್ನು ಬಿಡಿಸಿದ್ದೀವಿ. ಮತ್ತು ಕೆಲವು ಇನ್ನು ಓಪನ್ ಪ್ರದೇಶದಲ್ಲಿ ಇರತಕ್ಕಂತಹ ಕೆಲವು ವ್ಯಾಪಾರಿಗಳು ಇದ್ದಾರೆ. ಅದರಲ್ಲಿ ಹೂವಿನ ಅಂಗಡಿಗಳು ಇರ್ಬೋದು ಅಥವಾ ತರಕಾರಿ ಅಂಗಡಿಗಳು ಇರ್ಬೋದು, ಅದೆಲ್ಲವೂ ಕೂಡ ಈಗ ಅದನ್ನು ಪುನರಾವಲೋಕನ ಮಾಡ್ತೀವಿ. ಅದರಲ್ಲಿ ನೋಡಿ, ಥಿಯೇಟರ್ ಓಪನ್ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಅದು ಒಂದು ಕ್ಲೋಸ್ಡ್ ಸ್ಪೇಸ್ ಆಗ್ತಕ್ಕಂಥ ದಿಕ್ಕಿನಲ್ಲಿ ಅದನ್ನು ಹೈ ರಿಸ್ಕು ಅಥವಾ ಇನ್ನು ಜಾಸ್ತಿ ಕೇರ್ ತೆಗೆದುಕೊಳ್ಳುವಂಥದ್ದು ಅವಶ್ಯಕತೆ ಇದೆ. ಆದರೂ ಕೂಡ ನಮಗೆ ಗೊತ್ತಿರುವ ಹಾಗೆ ಥಿಯೇಟರ್ನಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು 2 ಅಥವಾ 3 ತಾಸು ಇರ್ತಾರೆ. ಅವರು ಎಲ್ಲರೂ ಮಾಸ್ಕನ್ನು ಹಾಕ್ಕೊಂಡು ಹೋಗಿದ್ದರೆ ಅದನ್ನು ಸ್ವಲ್ಪ ಮಟ್ಟಕ್ಕೆ ಆ ರಿಸ್ಕನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇನ್ ದ ಲಾರ್ಜರ್ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಹೆಲ್ತ್ ಎಟ್ಸೆಟ್ರಾ ಕೆಲವು ರೆಸ್ಟ್ರಿಕ್ಷನ್ಸನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಆ ದಿಕ್ಕಿನಲ್ಲಿ ಮೊದಲನೇ ಹೆಜ್ಜೆ ಮಾಲ್ನಲ್ಲಿ ಸಬ್ಜೆಕ್ಟ್ ಟು ಸರ್ಟನ್ ರೆಸ್ಟ್ರಿಕ್ಷನ್ಸ್ ಓಪನ್ ಮಾಡ್ತಕ್ಕಂಥದ್ದು, ಮತ್ತು 2ನೇ ಹೆಜ್ಜೆಯಲ್ಲಿ ಈ ಮಲ್ಟಿಪ್ಲೆಕ್ಸ್ ಆಗಲಿ ಅಥವಾ ಸಿನಿಮಾ ಹಾಲ್ಸ್ ಆಗಲಿ ಅದರ ಬಗ್ಗೆ ಇರ್ತಕ್ಕಂತಹ ರೆಸ್ಟ್ರಿಕ್ಷನ್ಸನ್ನು 2ನೇ ಹೆಜ್ಜೆಯಲ್ಲಿ ಪರಿಗಣಿಸಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.